ಎವ್ರಿವನ್, ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನೋಡೋದಲ್ಲಿ ಕನ್ನಡ ಟಾಪರ್ ಆನ್ಸರ್ ಶೀಟ್ ಹೇಗೆ ಬರೀಬೇಕು, ಹೇಗೆ ಉತ್ತರ ಗಳಿಸಬೇಕು, ಹೇಗೆ ಅತಿ ಹೆಚ್ಚು ಅಂಕ ಗಳಿಸಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. 100ಕ್ಕೆ 100 ಅಂಕಗಳನ್ನು ಪಡೆದಿಟ್ಕೊಂಡಿರ್ತಾರೆ ಈ ವಿದ್ಯಾರ್ಥಿಗಳು. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಫುಲ್ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇರುತ್ತೆ, ಇಂಟ್ರೆಸ್ಟ್ ಇದ್ದಾರೆ ಡೌನ್ಲೋಡ್ ಮಾಡಬೇಕು. ಒಂದು ಅಂಕದ ಪ್ರಶ್ನೆಗಳು ರೆಡ್ ಕಾಲಮಲ್ಲಿ ನಿಮಗೆ ಕಾಲಮ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಕ್ವಶನ್ ನಂಬರ್ ಬರೆಯಬೇಕಾಗುತ್ತೆ. ಇನ್ನು ಮಧ್ಯದ ಕಾಲಮಲ್ಲಿ ನೀವು ಆನ್ಸರ್ನ ಬರೆಯಬೇಕಾಗುತ್ತೆ, ಅಲ್ಲಿ ಆಪ್ಷನ್ನ ನೀಟಾಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಒಂದು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ವಿದ್ಯಾರ್ಥಿಗಳು ಬರೆದಿದ್ದಾರೆ, ನಂತರ ಒಂದು ಅಂಕದ ಪ್ರಶ್ನೆಗಳು ಇದು ಕೂಡ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ, ಅದು ಕೂಡ ಬರ್ತಿದ್ದಾರೆ. ಇದು ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ವಿದ್ಯಾರ್ಥಿಗಳು ಯಾವ ರೀತಿ ಬರ್ತಿದ್ದಾರೆ ಅಂತ ನೀವು ನೋಟಿಫೈ ಮಾಡ್ಬೋದು ಸಿಂಪಲ್ಲಾಗಿ. ನಂತರ 2 ಅಂಕದ ಪ್ರಶ್ನೆಗಳಿಗೆ ಲಿಮಿಟೆಡ್ ಡೈನಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ಬರೆದಿದ್ದಾರೆ. ನೀವು ಕೂಡ ನಿಧಾನಕ್ಕೆ ಹ್ಯಾಂಡ್ ರೈಟಿಂಗಲ್ಲಿ ಏನು ಆನ್ಸರ್ ಇರುತ್ತೆ ರಿಲೇಟೆಡ್ ಆನ್ಸರನ್ನು ಕೂಡ ನೀಟಾಗಿ ಈ ರೀತಿ ಬರೋದ್ರೆ ಸಾಕು, ಆರಾಮಾಗಿ ಅವರು ನೋಡಿದ್ದಾರೆ ಎಲ್ಲೆಲ್ಲಿ ಮೇನ್ ಪಾಯಿಂಟ್ಸ್ ಇದೆ ಕರೆಕ್ಟ್ ಮಾಡಿ ಅಂಕಗಳನ್ನು ಪಡೆದಿದ್ದಾರೆ. 2 ಅಂಕದ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಈ ರೀತಿ ಬರೆಯಬೇಕಾಗುತ್ತೆ. ನಿಮಗೆ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಫುಲ್ ಪಿ ಡಿ ಎಫ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಈಸಿಯಾಗಿ ಅನಾಲಿಸಿಸ್ ಮಾಡ್ಬೋದು ಯಾವ ರೀತಿ ಬರ್ತಿದ್ದಾರೆ, ನಾವು ಯಾವ ರೀತಿ ಬರೀಬೇಕು ಕನ್ನಡ ವಿಷಯದಲ್ಲಿ ಅಂತ ನೋಡ್ಬೋದು. 2 ಅಂಕದ ಪ್ರಶ್ನೆಗಳನ್ನು ಮುಗೀತು. ನಂತರ ಕವಿಗಳ ಬಗ್ಗೆ ಬರಬೇಕಾದ್ರೆ ಯಾವ ರೀತಿ ಬರಬೇಕಾಗುತ್ತೆ, ಅವರ ಜನ್ಮಸ್ಥಳ, ಅವರ ಪೂರ್ಣ ಹೆಸರು, ಅವರ ಪ್ರಸಿದ್ಧ ಕೃತಿಗಳು, ಅವರ ಸಾಧನೆಗಳು, ಅವರ ಪ್ರಶಸ್ತಿಗಳು, ಅದನ್ನೆಲ್ಲ ನೀಟಾಗಿ ಒಂದು ಪಾಯಿಂಟ್ 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 ಬರಬೇಕಾಗುತ್ತೆ. ಕುವೆಂಪು ಅವರ ಕೂಡ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಅವ್ರ ರೀತಿ ಅವರು ಏನೇನು ವರ್ಕ್ ಮಾಡಿದರು, ಕುಲಪತಿ ಎಲ್ಲೆಲ್ಲಾಗಿದ್ದರು, ಅವರ ಎಲ್ಲ ಮಾಹಿತಿಯನ್ನು ನೀವು ಈ ಥರ ಬರಬೇಕಾಗುತ್ತೆ. ಈ ರೀತಿ ಬ್ರೀಫ್ ಆಗಿ ಬರೆದ್ರೆ ಅವರ ಪ್ರಶಸ್ತಿಗಳನ್ನು ಕೂಡ ವಿತ್ ಡೇಟ್ನ ಬರೆದ್ರೆ 3ಕ್ಕೆ 3 ಅಂಕಗಳನ್ನು ಆರಾಮಾಗಿ ಪಡೆದುಕೊಳ್ಳಬಹುದು. ವೃತ್ತಗಳನ್ನ ಫೈಂಡ್ ಮಾಡೋದು ಇದು ಗ್ರಾಮರಿಕ್ ಪಾರ್ಟ್, ನೀವು ಇದನ್ನು ಸ್ಟಡಿ ಮಾಡಿದರೆ ಆರಾಮಾಗಿ ನೀವು ಇದನ್ನು, ಮತ್ತು ಉಪಮೇಯ ಉಪಮಾನ ಕೂಡ ಇದು ಸುಲಭವಾಗಿರುತ್ತೆ, ಅದಕ್ಕೆ 3 ಅಂಕಗಳನ್ನು ಪಡ್ಕೋಬೋದು. ಫಾರ್ ಮೋರ್ ಇನ್ಫಾರ್ಮೇಷನ್ ಗ್ರಾಮರನ್ನು ಸ್ಟಡಿ ಮಾಡಬೇಕಾಗುತ್ತೆ. ವಾಚಕ ಪದ ಸಮಾನಾರ್ಥಕ ಅಲಂಕಾರ ಸಮನ್ವಯ ಇದನ್ನೆಲ್ಲ ಇದು, ನಂತರ ಬೆಳೆಯುವ ಸೇರಿ ಮಳಿಗೆಯಲ್ಲಿ ಗಾದೆ ಮತ್ತು ಇದು ಇಂಪಾರ್ಟೆಂಟ್ ಆಗಿರುತ್ತೆ, 3 ಅಂಕ ಸಿಗುತ್ತೆ ಇಲ್ಲಿ. ಇದು ಮೇಯ್ನು ಗಾದೆ ಮಾತುಗಳು, ಹಿರಿಯರ ಅನುಭವದ ನುಡಿಗಳ ಗಾದೆಗಳು ವೇದಕ್ಕೆ ಸಮಾನವಾದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಮೇಯ್ನಾಗಿ ಎಲ್ಲದಕ್ಕೂ ಕೂಡ ಬರಬೇಕಾಗುತ್ತೆ. ಅದರ ರಿಲೇಟೆಡ್ ನಿಮ್ಮ ಗಾದೆಗೆ ಸಂಬಂಧಿಸಿದಂತೆ ಏನು ಬೇಕಾದರೂ ವಿದ್ಯಾರ್ಥಿಗಳು ಕೂಡ ಬರಿಬೋದು. ನಂತರ ಸಂದರ್ಭವನ್ನು ವಿವೇಚಿಸಿ ಇದು ಯಾವ ಪದ್ಯದ್ದು ಅಥವಾ ಯಾವ ಗದ್ಯದ್ದು ಯಾವ ಸಂದರ್ಭದಲ್ಲಿ ಅಂತರ್ ವಿವರಣೆ, ಈ ರೀತಿ 3 ಸ್ಟೆಪ್ ಮಾಡಿದ್ರೆ ನಮಗೆ 3ಕ್ಕೆ 3 ಅಂಕಗಳು ಆರಾಮವಾಗುತ್ತೆ. ಮೊದಲು ಯಾವ ಪದ್ಯಕ್ಕೆ ಅಂತ, ಪದ್ಯ ಅಥವಾ ಗದ್ಯ ಅಂತ ಬರೆದ್ರೆ 1 ಅಂಕಗಳು, ಯಾವ ಸಂದರ್ಭ ಅಂತ ಬರೆದ್ರೆ 1 ಅಂಕ, ವಿವರಣೆಗೆ 1 ಅಂಕ, 3ಕ್ಕೆ 3 ಅಂಕಗಳನ್ನು ಪಡೆದುಕೊಳ್ಳಬಹುದು. ಇದನ್ನು ಮೋರ್ ಇನ್ಫಾರ್ಮೇಷನ್ ಫುಲ್ ಪಿ ಡಿ ಎಫ್ನ ನೋಡಬೇಕಾಗುತ್ತೆ. ಹೊಂದಿಸಿ ಇದನ್ನು ಸಂದರ್ಭ ವಿವರಿಸಿಯನ್ನು ಕೂಡ ಈ ರೀತಿ ಬರಬೇಕಾಗುತ್ತೆ. ನಂತರ ಪದ್ಯ, ಯಾವ ಪದ್ಯ ಆಕರ ಗ್ರಂಥ ಯಾವುದು, ಪದ್ಯವನ್ನು ಏನು ಮಾಡೋದು ಅಂದರೆ ಖಾಲಿ ಬಿಟ್ಟ ಸ್ಥಳದಲ್ಲಿ ಪದ್ಯವನ್ನು ಗಮನಿಸೋದು, ಇದನ್ನು ಎಲ್ಲರೂ ಪದ್ಯವನ್ನು ಕೂಡ ಕಲಿಯಬೇಕಾಗುತ್ತೆ. 1+3 ಒಟ್ಟು 4 ಅಂಕಗಳನ್ನು ಕೊಡ್ತಾರೆ. 1 ಅಂಕ ಪದ್ಯ ಆಕರ ಗ್ರಂಥಕ್ಕೆ, ಇನ್ನು 3 ಅಂಕ ಬಂದುಬಿಟ್ಟು ನೀವು ಫಿಲ್ ಮಾಡೋದಕ್ಕೆ ಕೊಡ್ತಾರೆ. ನಂತರ ಪದ್ಯ ಭಾಗಗಳನ್ನು ಏನೇನು ವಿವರಿಸಿ ಬರೆಯೋದು. ಇನ್ನು ಲಾಂಗ್ ಆನ್ಸರ್ಸ್ನ ನೀವು 4 ಅಂಕದ ಪ್ರಶ್ನೆಗಳಿಗೆ ಲಾಂಗ್ ಆನ್ಸರ್ ಸಂದರ್ಭ ಬ್ರೀಫಾಗಿ ಜಾಸ್ತಿ ಬರಬೇಕಾಗುತ್ತೆ ನೀಟಾಗಿ. ಇನ್ ಕೇಸ್ ನಿಮಗೇನಾದರೂ ಅಷ್ಟು ಇದು ಕಾನ್ಫಿಡೆನ್ಸ್ ಇದೆಯಲ್ಲ ಅಂದರೆ ನೀಟಾಗಿ ಮಾರ್ಕ್ ಮಾಡಿ ಯಾವ್ಯಾವ ಮೇನ್ ಪಾಯಿಂಟ್ ಅದಕ್ಕೆ ಕೂಡ ಮಾರ್ಕ್ ಮಾಡಿದ್ರೆ ಆರಾಮಾಗಿ ನೀವು ಫುಲ್ ಅಂಕಗಳನ್ನು ಪಡ್ಕೊಳ್ಬೋದು. ಲಾಂಗ್ ಆನ್ಸರ್ಸ್ದು ವಿದ್ಯಾರ್ಥಿಗಳು ನೀಟಾಗಿ ಸ್ಟಡಿ ಮಾಡಿ. ನಂತರ ಲಾಸ್ಟ್ ಬಂದ್ಬಿಟ್ಟು ಲೆಟರ್ ರೈಟಿಂಗ್, ರೈಟ್ ಸೈಡು ದಿನಾಂಕ ಸ್ಥಳ ಬರೀತೀರಾ, ಹಿಂದ ಬರೀತೀರಾ, ಇವರಿಗೆ ಬರೀತೀರಾ, ಮಾನ್ಯರೆ ಬಂದ್ಬಿಟ್ಟು ಯಾವ ವಿಷಯ ಸಂಬಂಧಿಸಿದಂತೆ ವಿಷಯ ಬರೆದ್ಬಿಟ್ಟು ಇಲ್ಲಿ ಧನ್ಯವಾದಗಳು ಮಧ್ಯದಲ್ಲಿ ಬರುತ್ತೆ, ಇಂತಿ ನಿಮ್ಮ ವಿಶ್ವಾಸ ಎರಡು ಸೈಡ್ ಬರುತ್ತೆ, ವರ ವಿಳಾಸ ಲೆಫ್ಟ್ ಸೈಡ್ ಬರುತ್ತೆ, ಈ ರೀತಿ ನೀವು ಬರೆಯಬೇಕಾಗುತ್ತೆ. ನಂತರ ಇಲ್ಲಿ ಪ್ರಬಂಧ ಬರೆಯಬೇಕಾಗುತ್ತೆ, ಪಿ ಟಿ ಕೆ ಅಂತ ಬರೆದು ಹಿಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಏನೇನು ಅಂತ ಬರೆಯಬೇಕಾಗುತ್ತೆ. ವಿಷಯ ನಿರೂಪಣೆ, ವಿಷಯ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಗಳನ್ನು ಬರೆದು ಈ ರೀತಿ ಗ್ಯಾಪ್ನ ಬಿಟ್ಟು ಪಾಯಿಂಟ್ಸ್ ಬರೆಯೋದಾಗಿರ್ಬೋದು, ನಿಮ್ಮ ಏನೇನು ಬರೀತಾರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಈ ರೀತಿ ಪಾಯಿಂಟ್ಸ್ ಬರೆಯೋದಾಗಿರ್ಬೋದು, ಈ ರೀತಿ ಗ್ಯಾಪ್ ಕೊಟ್ಟು ಬರೆಯೋದಾಗಿರ್ಬೋದು, ಈ ರೀತಿ ನಿರೂಪಣೆ ಅಂತ ಬರೆದು ಈ ರೀತಿ ಒಂದು 2 ಮಾರ್ಕ್ ಹಾಕಿ ಮೇನಾಗಿ ಹೈಲೈಟ್ ಮಾಡಿ ಬರೆಯೋದಾಗಿರ್ಬೋದು. ಇದರಿಂದ ನಿಮಗೆ ವ್ಯಾಲ್ಯೂಯೇಟರ್ ನಿಮ್ಮ ಮೌಲ್ಯಮಾಪಕರು ನಿಮಗೆ ಇನ್ಸ್ಪೈರ್ ಆಗ್ತಾರೆ ಅಥವಾ ನಿಮಗೆ ಚೆನ್ನಾಗಿ ಬರ್ತಾರೆ ಈ ರೀತಿ ಮೆನ್ಷನ್ ಮಾಡಿದ್ದಾರೆ ಅಂತ ನಿಮಗೆ ಫುಲ್ ಅಂಕ ಕೊಟ್ಟು ಕೊಡಬಹುದು. ಈ ರೀತಿ ನೀವು ಬರೆಯಬೇಕಾಗುತ್ತೆ. ನಂತರ ಲಾಸ್ಟಿಗೆ ಪಾಯಿಂಟ್ಸ್ ಹಾಕಿ ಕೂಡ ಬರೆದಿದ್ದಾರೆ, ಉಪಸಂಹಾರ ಅಂತ ಪಾರ್ಟ್ನು ಕೂಡ ಮಾಡಿದ್ದಾರೆ. ಉಪಸಂಹಾರ ಅಂತ ನೀವು ಕೂಡ ಮಾಡಿ ನೀಟಾಗಿ ಬರೀರಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿರಲ್ಲ, ದಯವಿಟ್ಟು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಫುಲ್ ಪಿ ಡಿ ಎಫ್ ಅವೈಲೇಬಲ್ ಇದೆ, ಅದನ್ನು ನೋಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ನಾನು ಈ ವಿಡಿಯೋದಲ್ಲಿ ಶಾರ್ಟ್ ಟೈಮ್ ಮಾಡಿದ್ದೀನಿ, ನಿಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.